ಇದೇ ದಿನಾಂಕ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತೊಂದರವರೆಗೆ ದಿನನಿತ್ಯ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಏರ್ಪಡಿಸಿದೆ ಕಾರಣ ಪ್ರತಿ ವರ್ಷ ದಸರಾಗಿಂತ ಹೈಯೆಸ್ಟ್ ಕ್ರೌಡು ನಮಗೆ ಡಿಸೆಂಬರ್ ಎಂಡಿನಲ್ಲಿ ಬರ್ತದೆ ಮುಂಚೆ ಊಟಿನಲ್ಲಿ ಮಾತ್ರ ಫಲಪುಷ್ಪ ಪ್ರದರ್ಶನ ಮಾಡ್ತಾಯಿತ್ತು ಕಳೆದ ಎಂಟೊಂಬತ್ತು ವರ್ಷದ ಹಿಂದೆ ನಮ್ಮ ಮೈಸೂರಿನಲ್ಲೂ ಫಲಪುಷ್ಪ ಪ್ರದರ್ಶನ ಮಾಡಬೇಕು ಯಾಕಂದರೆ ಕ್ರೌಡು ತುಂಬ ಜಾಸ್ತಿ ಇರ್ತದೆ ನಮ್ಮದು ಎಪ್ಪತ್ತೆರಡು ಎಕರೆ ವಿಶಾಲವಾದಂಥ ಪ್ರದೇಶ ಇರೋದ್ರಿಂದ ಅದು ಡಿವೈಡ್ ಆಗ್ತದೆ ಕ್ರೌಡು ಅನ್ನೋ ಉದ್ದೇಶದಿಂದ ನಾವು ಫಲಪುಷ್ಪ ಪ್ರದರ್ಶನವನ್ನು ಪ್ರಾರಂಭ ಮಾಡೋದು ಈ ಬಾರಿ ಯೂನಿಸೆಫಿಂದ ಏನು ಒಂದು ರೆಕಗ್ನೈಸ್ ಆಗಿದೆ ಅದ ಒಂದು ಸೋಮನಾಥಪುರ ದೇವಾಲಯವನ್ನು ನಾವು ಮೇನ್ ಕಾನ್ಸೆಪ್ಟಾಗಿ ತೆಗೆದುಕೊಂಡಿದ್ದೇವೆ ಅದೇ ಥರ ಕರ್ನಾಟಕ ಸುವರ್ಣ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಆ ಕರ್ನಾಟಕದ ದೃಶ್ಯವನ್ನು ದೀಪ ಬೆಳಗೋದ್ರ ಮೂಲಕ ಅಲ್ಲಿ ಒಂದು ಕಲ್ಲಿನ ರಥ ಈ ರೀತಿ ಹತ್ತು ಹಲವಾರು ಒಂದು ಒಂದು ಆರು ಲಕ್ಷಕ್ಕೂ ವಿವಿಧ ಹೆಚ್ಚಿನ ರೀತಿಯಲ್ಲಿ ಹೂಗಳಿಂದ ಅಲಂಕರಿಸಲ್ಪಡುತ್ತೆ ಸೊ ತಾಯಿ ಚಾಮುಂಡೇಶ್ವರಿ ಪ್ರತಿಮೆ ರಥೋತ್ಸವದ ಮುಂದೆ ಸಂಕೀರ್ತನ ತಂಡ ಮತ್ತು ಕಲಾ ತಂಡಗಳು ನಂದಿಕಂಬ ಈ ರೀತಿ ನಮ್ಮ ಅರಮನೆ ಪ್ರಾಂಗಣದಲ್ಲಿ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆ ನಡೀತದೆ ಪ್ರತಿನಿತ್ಯ ದಿನ ಹತ್ತು ಗಂಟೆಯಿಂದ ಬೆಳಗ್ಗೆ ರಾತ್ರಿ ಒಂಬತ್ತು ಗಂಟೆವರೆಗೆ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಫಲಪುಷ್ಪ ಪ್ರದರ್ಶನ ಉಚಿತವಾಗಿ ಮುಕ್ತವಾಗಿ ಇರುತ್ತೆ ನೋಡೋದಕ್ಕೆ ಮತ್ತು ಪ್ರತಿನಿತ್ಯ ಅರಮನೆಯಲ್ಲಿ ಹತ್ತು ದಿನಗಳು ಕೂಡ ಏಳು ಗಂಟೆಯಿಂದ ರಾತ್ರಿ ಒಂದು ಹತ್ತು ಗಂಟೆವರೆಗೆ ಅರಮನೆ ಇಲುಮಿನೇಷನ್ ಕೂಡ ಇರುತ್ತೆ ಭಾಳ ವಿಶೇಷವಾದ ಪೊಲೀಸ್ ಬ್ಯಾಂಡ್ ಕರ್ನಾಟಕ ಮತ್ತು ಇಂಗ್ಲೀಷ್ ಪೊಲೀಸ್ ಬ್ಯಾಂಡನ್ನು ಕೂಡ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಏರ್ಪಡಿಸಲಾಗಿದೆ ಮತ್ತು ಅದ ನಂತರ ಹನ್ನೆರಡರಿಂದ ಹನ್ನೆರಡು ಕಾಲದ ಮೈಸೂರು ಜ ಜನತೆಗೆ ನಮ್ಮ ಕ್ಯಾಲೆಂಡರ್ ಹೊಸ ವರ್ಷಾಚರಣೆಯನ್ನು ಬರಮಾಡಿಕೊಳ್ಳೋದಕ್ಕಾಗಿ ಹಸಿರು ಪಟಾಕಿಯನ್ನು ಚಿತ್ತಾರಗಳಿಂದ ಕೂಡಿದ ಸಂಭ್ರಮ ಒಂದು ಆಚರಣೆಯನ್ನು ಕೂಡ ನಾವು ಮಾಡ್ತೇವೆ ಇದೆಲ್ಲದರಲ್ಲೂ ಕೂಡ ಮೈಸೂರಿನ ನಾಗರಿಕರು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅರಮನೆ ಮಂಡಳಿ ವತಿಯಿಂದ ಏನು ನಾವು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೇವೆ ಇದು ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ತಾಯಿ ಚಾಮುಂಡೇಶ್ವರಿ ಮೆರವಣಿಗೆಗೆ ತಾವೆಲ್ಲರೂ ಆಗಮಿಸಬೇಕು ಅಂತ ತಮ್ಮ ವಾಯಿನ ಮೂಲಕ ತಮ್ಮೆಲ್ಲರೂ ಕೇಳ್ಕೊಳ್ತೀವಿ